Hi boys and girls, nanimma Praveen mataadtirudu. Welcome back to my YouTube channel. Ivattu video dalli nanu nimge nimmondu mobile ge best agiruvanta 5 photo editor bagge video dalli nimge sampurnavada maahiti nanu nidta idini. Haudu, ittichinge baruttiruvanta ondu mobile galalli tumbane ondu megapixel galu matte tumbane ondu latest version galanna add madodrinda nammondu mobile galalli photo galanna takkondu edit maadi social media galalli hari bidutidivi. So adukoskarane nimmondu mobile galalli best agi video edit madodakke 5 best application galide. So adar bagge ivattu video dalli sampurnavada maahiti nanu nidta idini. Ee video na shuru madodakke munche neevenadru nammondu channel ge subscribe aagi ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಮೇಲೆ ಕ್ಲಿಕ್ ಮಾಡ್ತು ಅಂದ್ರೆ ನಾವು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ಮೆಸೇಜ್ ನಿಮಗೆ ಬರುತ್ತೆ. ಸ್ನೇಹಿತರೆ 5 ಬೆಸ್ಟ್ ಅಪ್ಲಿಕೇಶನ್ಗಳಲ್ಲಿ ಅಂದರೆ ಫೋಟೋ ಎಡಿಟರ್ಗಳಲ್ಲಿ ನಂಬರ್ 1 ಅಂತಿರೋದು ಸ್ನ್ಯಾಪ್ ಸೀಡ್. ಇದು ತುಂಬಾ ಒಂದು ಜನಪ್ರಿಯಗೊಂಡಿರುವಂಥ ಒಂದು ಅಪ್ಲಿಕೇಶನ್ ಅಂತಲೇ ಅನ್ಬೋದು. ಸೊ ಹಲವಾರು ಕಂಟ್ರಿಗಳು ಮತ್ತು ಹಲವಾರು ಜನರು ಅತಿ ಹೆಚ್ಚಾಗಿ ಯೂಸ್ ಮಾಡ್ತಿದ್ದಾರೆ. ಸೊ ಇದರಲ್ಲಿ ಇನ್ನು ಸುಮಾರು ಫಿಲ್ಟರ್ಗಳು 29 ಎಡಿಟಿಂಗ್ ಆಪ್ಷನ್ಗಳಿದೆ ಅಂತಲೇ ಹೇಳ್ಬೋದು. 29 ಎಡಿಟಿಂಗ್ ಆಪ್ಷನ್ಗಳು ಅಂದರೆ ನೀವು ನೋಡ್ತಿರ್ಬೋದು. ನೀವು ಏನಾರು ಫೋಟೋಗಳನ್ನು ಸೆಲೆಕ್ಟ್ ಮಾಡಿ ನೀವೇನಾದರೂ ಇದನ್ನು ಮಾಡ್ತು ಅಂದರೆ ತುಂಬಾ ಅಲ್ಟಿಮೇಟ್ ಆದಂಥ ಒಂದು ಫೋಟೋ ಎಡಿಟರ್ ಅಂತ ಅನ್ಬೋದು. ಸೊ ನೀವು ಅತಿ ಹೆಚ್ಚಾಗಿ ನೋಡ್ತೀರಾ ಬೇರೆ ಕಡೆ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳು ಶೂಟ್ ಮಾಡ್ಕೊ ಬಂದಿರ್ತಾರೆ. ಸೊ ಅದನ್ನು ನೀವು 100% ಇದು ಮಾಡ್ತು ಅಂತಂದರೆ 75% ಅಷ್ಟು ಈ ಒಂದು ಮೊಬೈಲಲ್ಲಿ ಸ್ನ್ಯಾಪ್ ಸೀಡ್ ಅನ್ನೋ ಒಂದು ವಿಡಿಯೋ ಸಾರಿ ಫೋಟೋ ಎಡಿಟರಲ್ಲಿ ಅತಿ ಹೆಚ್ಚಾಗಿ ಎಡಿಟ್ ಮಾಡ್ತಾರೆ. ಮತ್ತು ಇನ್ನೊಂದು ನೀವು ಏನ್ಬೋದು 25% ಎದುರಲ್ಲಿ ಮಾಡ್ತಾರೆ ಅಂತ. ಸೊ ಅದನ್ನು ಅತಿ ಹೆಚ್ಚಾಗಿ ಸಿಸ್ಟಮಲ್ಲಿ ಫೋಟೋಶಾಪ್ ಬಂದಿದೆ. ಸೊ ಅದರಲ್ಲಿ ಮಾಡ್ತಾರೆ. ಸೊ ಅದಕ್ಕೆ ಇದು ಈಕ್ವಲ್ ಆಗಿರೋಂಥ ಒಂದು ಆ್ಯಪ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಸೆಕೆಂಡ್ ಬಂದು ಪಿಕ್ಸೆಲ್ ಆ್ಯಪ್ ಅಂತ. ಸೊ ಇದು 200 ಮಿಲಿಯನ್ಗಿಂತಲೂ ಕೂಡ ಅತಿ ಹೆಚ್ಚಾಗಿ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಎಫೆಕ್ಟಿವ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ 25 ಫೋಟೋಗಳನ್ನು ನೀವು ಕೊಲಾಬ್ ಮಾಡ್ಬೋದು. ಮತ್ತು ಒಂದು ಫೋಟೋಗಳ ಗ್ರೇಡ್ಗಳಲ್ಲಿ 100 ಫೋಟೋಗಳನ್ನು ಒಂದೇ ಫ್ರೇಮಲ್ಲಿ ಹಾಕಿ ನೀವು ಫೋಟೋಗಳನ್ನು ಎಡಿಟ್ ಮಾಡ್ಕೋಬೋದು. ಇದರಲ್ಲೂ ಕೂಡ ಬ್ರೈಟ್ನೆಸ್ ಮತ್ತು ಟೆಕ್ಸ್ಟ್ ಮತ್ತು ಆ್ಯನಿಮೇಷನ್ ಕೂಡ ಆ್ಯಡ್ ಮಾಡ್ಕೋಬೋದು. ಇದು ನಂಬರ್ 1, 2 ಅಂತ ಹೇಳ್ಬೋದು. ನಂಬರ್ 1 ಸ್ನ್ಯಾಪ್ಸೀಡ್ ಮತ್ತು ಇದು ಪಿಕ್ಸೆಲ್ ಆ್ಯಪ್ ಅಂತ. ಸೊ ಇನ್ನು ಮೂರನೇದು ಬಂದು ಫೋಟೋ ಎಡಿಟರ್ ಪ್ರೋ ಅಂತ. ಸೊ ಇದರಲ್ಲಿ 100ಕ್ಕೂ ಹೆಚ್ಚು ಫಿಲ್ಟರ್ಗಳ ಅವೈಲೇಬಲ್ ಇದೆ. ನೀವು ನೋಡ್ತಿರ್ಬೋದು ಟಿಕ್ಟಾಕ್ಗಳಲ್ಲಾಗಿರ್ಬೋದು, ನಿಮ್ಮೊಂದು ಕ್ಯಾಮ್ರಾಗಳಾಗಿರ್ಬೋದು, ಫಿಲ್ಟರ್ ಅಂತ ಒಂದು ಆಪ್ಷನ್ ಇರುತ್ತಲ್ಲ. ಸೊ ಹಾಗೆ ಇದರಲ್ಲಿ 100 ಫಿಲ್ಟರ್ಗಳ ಆಪ್ಷನ್ ಇದೆ. ನಿಮ್ಮೊಂದು ಫೋಟೋಗಳನ್ನು 100 ರೀತಿಯಾಗಿ ವೆರೈಟಿಗಳಲ್ಲಿ ನೋಡ್ಬೋದು. ಮತ್ತು ಇದರಲ್ಲೂ ಕೂಡ ಒಂದು ಟೆಕ್ಸ್ಟ್ ಮಾಡೋದಾಗಿರೋ ಟೆಕ್ಸ್ಟ್ಗೆ ಆ್ಯಡ್ ಮಾಡೋದಾಗಿರ್ಬೋದು, ಮತ್ತು ಆ್ಯನಿಮೇಷನ್ ಮಾಡೋದಾಗಿರ್ಬೋದು, ಮತ್ತು ಮಧ್ಯೆ ಎಕ್ಸ್ಟ್ರಾ ಫೋಟೋಗಳನ್ನು ಕೊಡಿಸೋದಾಗಿರ್ಬೋದು, ಮತ್ತು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದಾಗಿರ್ಬೋದು, ಇನ್ನೂ ಹಲವಾರು ರೀತಿಯಾದ ಒಂದು ಎಫೆಕ್ಟ್ಗಳನ್ನು ಈ ಒಂದು ಫೋಟೋ ಎಡಿಟರ್ಲಿ ನೋಡ್ಬೋದು. ಇನ್ನು 4ನೇದು ಬಂತು ಅಂತ ಹೇಳಿದ್ರೆ ಲೈಟ್ ಎಕ್ಸ್ ಅಂತ. ಸೊ ಇದು ತುಂಬಾ ಒಂದು ಕ್ರೇಜಿ ಆಗಿರುವಂಥದ್ದು. ಸೊ ನಿಮ್ಮ ಒಂದು ಫೋಟೋ ಹಿಂದ್ಗಡೆ ಇರುವಂತ ಸಬ್ಜೆಕ್ಟ್ನ ಬ್ಲರ್ ಮಾಡ್ಬೋದು, ಮತ್ತು ಇನ್ನೊಂದೇನಪ್ಪ ಅಂದರೆ ನಿಮ್ಮ ಹಲ್ಲುಗಳ ಬಣ್ಣ ಕೂಡ ಚೇಂಜ್ ಮಾಡ್ಬೋದು, ನಿಮ್ಮ ಫೇಸಲ್ಲಿ ಇರುವಂಥ ಕಲೆಗಳು ಅವನ್ನೆಲ್ಲ ಕೂಡ ಚೇಂಜ್ ಮಾಡ್ಬೋದು. ಇನ್ಕ್ಲೂಡ್ ನಿಮ್ಮ ಏರ್ ಸ್ಟೈಲ್ ಕೂಡ ಚೇಂಜ್ ಮಾಡಿ ಬೇರೆ ಸ್ಟೈಲ್ ಕೂಡ ಇದರಲ್ಲಿ ಹಾಕೋಬೋದು. ಸೊ ಇದರಲ್ಲೂ ಕೂಡ 200ಕ್ಕೂ ಹೆಚ್ಚು ಫಿಲ್ಟರ್ಗಳು ಮತ್ತು ಎಡಿಟಿಂಗ್ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಪಿಕ್ಸಾರ್ಟ್ ಅಂತಿದೆ, ಏರ್ಲ್ಯಾಪ್ಸ್ ಅಂತಿದೆ. ಸೊ ಇನ್ನು ಸುಮಾರು ಫೋಟೋ ಎಡಿಟರ್ಗಳಿವೆ. ಸೊ ಪ್ರಕಾರ ನಾನು ಫೋಟೋಗಳನ್ನು ಎಡಿಟ್ ಮಾಡಿದ ಪ್ರಕಾರ ಈ 5 ತುಂಬಾ ಒಂದು ಯೂಸ್ಫುಲ್ ಆಗಿರುವಂಥ ಒಂದು ಫೋಟೋ ಎಡಿಟರ್ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಇವತ್ತು ಒಂದು ವಿಚಾರ ಆಗಿರುತ್ತೆ. ಏನಾರ ಡೌಟ್ ಇತ್ತು ಅಂತಂದರೆ ಮತ್ತು ಇನ್ನೊಂದು ಈ 5 ಒಂದು ಅಪ್ಲಿಕೇಶನ್ಗಳಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಬೆಸ್ಟ್ ಆಗಿರೋದ್ರಲ್ಲಿ ಟ್ಯುಟೋರಿಯಲ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಕೂಡ ಈ ಒಂದು 5 ಅಪ್ಲಿಕೇಶನ್ನ ಕೂಡ ಟ್ಯುಟೋರಿಯಲ್ನ ನಮ್ಮ ಒಂದು ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡ್ತೀವಿ. ಸೊ ಮುಂದಿನ ಒಂದು ಇದೇ ಥರದ ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮುಂದಿನ ಒಂದು ವೀಡಿಯೋದಲ್ಲಿ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ, ಜೈ ಹಿಂದ್.